ಫ್ಯಾನ್ ಹಾಕಿಕೊಂಡು ನಿದ್ದೆ ಮಾಡುತ್ತೀರಾ? ಹುಷಾರ್ ಕಣ್ರಿ, ಏನಿದು ಫ್ಯಾನ್ ಹಾಕೊಂಡು ನಿದ್ದೆ ಮಾಡಿದ್ರೆ ಹುಷಾರ್ ಅಂತಿದ್ದೀನಿ ಅಂತನಾ? ಕೆಲವರಿಗೆ ಮಲಗುವಾಗ ಫ್ಯಾನ್ ಇರಲೇಬೇಕು, ಫ್ಯಾನ್ ತಿರುಗಲ್ಲ ಎಂದ್ರೆ ನಿದ್ದೆ ಬರಲ್ಲ. ವಾತಾವರಣ ಚಳಿ ಇದ್ರೂ ಫ್ಯಾನ್ ಹಾಕಿ ಕಂಬಳಿ ಒದ್ದುವ ಮಲಗುವವರು ಎಷ್ಟೋ ಜನ ಇದ್ದಾರೆ. ಏಕೆಂದ್ರೆ ನಿದ್ದೆ ಮಾಡಬೇಕು ಎಂದ್ರೆ ಫ್ಯಾನ್ ಬೇಕೇ ಬೇಕು. ಆದ್ರೆ ಈ ಫ್ಯಾನ್ ಹಾಕಿ ಮಲಗುವುದರಿಂದ ನಮ್ಮ ಶರೀರಕ್ಕೆ ಏನೆಲ್ಲ ಆಗುತ್ತದೆ ಎಂದು ತಿಳಿದರೆ ನೀವು ಫ್ಯಾನ್ ಹಾಕಿ ಮಲಗುವುದನ್ನು ಖಂಡಿತ ಕಡಿಮೆ ಮಾಡ್ತೀರಿ. ಹಾಗಿದ್ರೆ ಫ್ಯಾನ್ ಹಾಕಿ ಮಲಗುವುದರಿಂದ ಶರೀರಕ್ಕೆ ಆಗುವ ಕೆಟ್ಟ ಪರಿಣಾಮಗಳೇನು? ಬನ್ನಿ ನೋಡೋಣ ವೀಕ್ಷಕರ. ಮೊದಲನೇದಾಗಿ ಅಲರ್ಜಿ ಹೆಚ್ಚಾಗುವುದು. ನಮಗೆ ಅಲರ್ಜಿ ಸಮಸ್ಯೆ ಇದ್ದರೆ ಫ್ಯಾನ್ ಹಾಕಿ ಮಲಗಿದರೆ ಅಲರ್ಜಿ ಸಮಸ್ಯೆ ತುಂಬಾನೇ ಹೆಚ್ಚಾಗುತ್ತದೆ. ಅಲರ್ಜಿ ಇಲ್ಲದವರಿಗೂ ಫ್ಯಾನ್ ಹಾಕಿ ಮಲಗುವುದರಿಂದ ಅಲರ್ಜಿ ಸಮಸ್ಯೆ ಉಂಟಾಗಬಹುದು. ಶೀತ, ಗಂಟಲು ಕೆರೆತ, ಕಣ್ಣಿನಲ್ಲಿ ನೀರು ಬರುವುದು, ಉಸಿರಾಟದ ತೊಂದರೆ, ಈ ರೀತಿಯ ಸಮಸ್ಯೆಗಳು ಉಂಟಾಗುತ್ತದೆ. ಕಣ್ಣುಗಳು ಹಾಗೂ ತ್ವಚೆ ಒಣಗುವುದು. ಇನ್ನು ಎರಡನೇದಾಗಿ ಫ್ಯಾನ್ ಹಾಕಿ ಮಲಗಿದ್ರೆ ಕಣ್ಣುಗಳು ಡ್ರೈ ಆಗುವುದು, ಅಲ್ಲದೆ ತ್ವಚೆ ಕೂಡ ಡ್ರೈ ಆಗುತ್ತದೆ. ಮೂರನೆಯದಾಗಿ ಮೈಕೈ ನೋವು ಉಂಟಾಗುತ್ತದೆ. ಫ್ಯಾನ್ ಹಾಕಿ ಮಲಗುವುದರಿಂದ ಮೈಕೈ ನೋವು ಉಂಟಾಗುವುದು. ಇನ್ನು ಮೈಕೈ ನೋವಿದ್ರೆ ಫ್ಯಾನ್ ಹಾಕಿ ಮಲಗುವುದರಿಂದ ಮೈಕೈ ನೋವು ಮತ್ತಷ್ಟು ಹೆಚ್ಚಾಗುವುದು. ಇನ್ನು ನಾಲ್ಕನೆಯದಾಗಿ ಸ್ಥೂಲಕಾಯ ಉಂಟಾಗುತ್ತೆ. ಫ್ಯಾನ್ ಹಾಕಿ ಮಲಗುವುದರಿಂದ ಅಥವಾ ಏರ್ ಕಂಡೀಷನರ್ ರೂಮ್ನಲ್ಲಿ ಮಲಗುವುದರಿಂದ ಸ್ಥೂಲಕಾಯ ಕೂಡ ಹೆಚ್ಚಾಗುತ್ತದೆ. ನೀವು ಯಾವ ಬಗೆಯ ಫ್ಯಾನ್ ಬಳಸುತ್ತೀರಾ ಎಂಬುದು ಮುಖ್ಯವಾಗುತ್ತಾ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ತುಂಬಾ ಶೆಕೆಯಾದಾಗ ಫ್ಯಾನ್ ಬಳಸದೇ ಇರಲಿಕ್ಕೆ ಕಷ್ಟ. ಅಂಥ ಸಂದರ್ಭದಲ್ಲಿ ನೀವು ಸೀಲಿಂಗ್ ಫ್ಯಾನ್ಗಿಂತ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲು ಸುಲಭವಾಗುವ ಫ್ಯಾನ್ ಬಳಸುವುದು ಒಳ್ಳೆಯದು. ಫ್ಯಾನ್ ಅನ್ನು ಬೆಡ್ ಸಮೇತ ಇಡಬೇಡಿ, 2-3 ಅಡಿ ಅಂತರದಲ್ಲಿ ಇಡಿ. ಇನ್ನು ಫ್ಯಾನ್ ಬಳಕೆ ಕಡಿಮೆ ಮಾಡಲು ಟಿಪ್ಸ್ ಇಲ್ಲಿದೆ. ಕೋಣೆ ಚೆನ್ನಾಗಿ ಗಾಳಿಯಾಡುವಂತಿರಬೇಕು. ಕೂಲಿಂಗ್ ಮ್ಯಾಟ್ರಿಸ್ ಬಳಸಿ. ದಪ್ಪವಾದ ಕರ್ಟನ್ ಬಳಸಿ. ಇದು ಸೂರ್ಯನ ಬೆಳಕು ಬೆಡ್ರೂಮ್ ಪ್ರವೇಶಿಸುವುದನ್ನು ತಡೆಗಟ್ಟುವುದರಿಂದ ಕೋಣೆ ತಂಪಾಗಿರುತ್ತೆ. ಮಲಗುವ ಮುಂಚೆ ಬಿಸಿ ನೀರಿನ ಸ್ನಾನ ಮಾಡಿ. ಇದರಿಂದ ಮೈ ತಣ್ಣಗಾಗುವುದು ಮಾತ್ರವಲ್ಲ, ಮಲಗಿದ ತಕ್ಷಣ ನಿದ್ದೆ ಬರುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟೈಮ್ ಕನ್ನಡ. ನಾನು ಯಶಸ್ವಿನಿ. ದಿನನಿತ್ಯದ ಸುಧಾರಣೆಗಾಗಿ ನೋಡ್ತಾ ಇರಿ ನ್ಯೂಸ್ ಟೈಮ್ ಕನ್ನಡ.